ಇವತ್ತು ಮಂಡ್ಯ ಬಂದ್ಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗಿರ್ತಕ್ಕಂಥ ಈಗಾಗಲೇ ಸಾಕಷ್ಟು ಜನ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅಂಬುಜಮ್ಮ ಅವರು ಇದ್ದಾರೆ. ಈ ಒಂದು ಕಾವೇರಿ ವಿಚಾರದಲ್ಲಿ ಸಾಕಷ್ಟು ದಿನಗಳಿಂದ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಇವತ್ತು ಮಂಡ್ಯ ಬಂದು ಯಾವ ಥರ ನಡೀತಾ ಇದೆ? 20 ದಿವಸದಿಂದ ನಾವು ಧರಣಿ ಕೂತಿದ್ದೀವಿ ಕಣಪ್ಪ. ಅದನ್ನ ನೋಡಿದ್ರೆ ಮುಖ್ಯಮಂತ್ರಿಗಳು ನೀರನ್ನು ಒಂದು ತೊಟ್ಟು ಬಿಡೋ ಹಾಗಿಲ್ಲ. ಏನು ತಮಿಳ್ನಾಡವರು ಪ್ರಾಧಿಕಾರದವ್ರಿಗೆ ನೀರು ಬಿಡಿ ಅಂದರು, ರಾತ್ರಿಗೆ ನೀರು ಬಿಟ್ರು. ಯಾಕೆ? ಇವ್ರಿಗೆ ತಲೆ ಇಲ್ವಾ? ನಮ್ಮಲ್ಲಿ ನೀರಿದೆಯಾ? ಮಾನ್ಸೂನ್ ಮಳೆ ಬಂದಿದೆಯಾ? 4 ತಿಂಗಳಿಂದ ನಮಗೆ ಮಳೆ ಇಲ್ಲ, ಒಂದು ತೊಟ್ಟು ಮಳೆ ಇಲ್ಲ. ತಮಿಳ್ನಾಡವ್ರಿಗೆ ಮಳೆ ಇದೆ, ಒಂದು ಬೇಸಾಯಕ್ಕಾಗೋಷ್ಟು ಅವ್ರ ಡ್ಯಾಮಲ್ಲಿ ನೀರಿದೆ. ಹೋಗಿ ಪರಿಶೀಲನೆ ಮಾಡಲಿ. ಇವ್ರ ಜ್ಞಾನ ಬೇಡವಾ? ಅಪೀಲ್ ಮೊದಲೇ ಹಾಕಬೇಕಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ನೀರು ಬಿಡಕ್ಕೆ ಹೇಳಿದೆ, ಹೀಗಾಗಿ ನಾವು ನೀರು ಬಿಡ್ತೀವಿ ಅಂತೇಳಿ ನೀರಾವರಿ ಸಚಿವರು ಹೇಳ್ತಾರೆ. ನೀರಾವರಿ ಸಚಿವರೇ ಆಗಲಿ, ಮುಖ್ಯಮಂತ್ರಿನೇ ಆಗಲಿ, ಎಂಪಿನೇ ಆಗಲಿ, ಒಂದು ತೊಟ್ಟು ನೀರು ಬಿಡೋ ಹಂಗಿಲ್ಲ. ಬಂಗಾರಪ್ಪನವ್ರು ಆ ಕಾಲದಲ್ಲಿ ಏನು ತೀರ್ಮಾನ ತಗೊಂಡಿದ್ರು, ತಾಕತ್ತಿತ್ತು ಅವ್ರಿಗೆ, ಆತ್ಮಸಾಕ್ಷಿ ಇತ್ತು. ಇವತ್ತು ನಮ್ಮ ಮುಖ್ಯಮಂತ್ರಿಗೆ ಆತ್ಮಸಾಕ್ಷಿ ಗೌರವ ಇದ್ರೆ ಬಂಗಾರಪ್ಪನವ್ರು ಏನು ನಿರ್ಣಯ ಮಾಡಿದ್ರು ಅದನ್ನು ಮಾಡಿಬಿಟ್ಟು ಈಚೆ ಬರಲಿ. ನಮ್ಮ ಎಂಪಿಗಳು ಏನು ಮಾಡ್ತಾ ಇದ್ದಾರೆ? ಅವತ್ತು ದೇವೇಗೌಡರು ಸೆಷನ್ನಲ್ಲಿ ಎದ್ದು ಆ ಮುತ್ಕ 92 ವರ್ಷದ ಮುತ್ಕ ಮಾತಾಡುವಾಗ ಖರ್ಗೆ ಇದ್ರು, 28 ಜನ ಎಂಪಿಗಳಿದ್ರು, ಒಬ್ಬರೆದ್ದು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಯಾಕೆ? ತಮಿಳ್ನಾಡಲ್ಲಿ ಹುಟ್ಟಿದ್ರ ಇವರು, ತಮಿಳ್ನಾಡೋರು ಓಟ್ ಕೊಟ್ಟಿದ್ರ ಇವ್ರಿಗೆ, ನಮ್ಮವ್ರು ಕರ್ನಾಟಕದವ್ರು ಓಟ್ ಕೊಟ್ಟಿರ್ಲಿಲ್ವಾ ಇವ್ರಿಗೆ? ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ಥರ ಇರ್ತದೆ? ಇನ್ನೂ ಹೋರಾಟ ನಾವು ಇದು ಅಧೋಗತಿಗೆ ಯಾಕೆ ಹೋಯ್ತದೆ ಅಂದರೆ ಸರ್ಕಾರವೇ ಕಾರಣ. ನಾವು ರೈತರ ಕಾರಣ ಅಲ್ಲ, ಏನೇ ಆದರೂ ಸರ್ಕಾರವೇ ಕಾರಣ. ಅವ್ರು ಇವತ್ತು ಕೊಡ್ಬೋದು ಪರಿಹಾರವ, ಪರಿಹಾರಕ್ಕೆ ನೆಚ್ಕೊಂಡು ಕೂತಿಲ್ಲ. ನಮಗೆ ನೀರು ಬೇಕು ಕುಡಿಯೋಕ್ಕೆ. ಇವತ್ತಿನ ಪರಿಸ್ಥಿತಿಲಿ ನೀರು ಕುಡಿಬೇಕು ನಾವು. ಜೀವ ಹೋಯ್ತಾ ಇದೆ, ರೈತರೆಲ್ಲ ಒಣಗ್ತಾ ಇದ್ದಾರೆ. ಬೇಸಾಯ ಒಣಗೋದಲ್ಲ, ರೈತರೇ ಒಣಗ್ತಾ ಇದ್ದಾರೆ. ರೈತರು ಬುದ್ಧಿ ಕಲಿಸ್ತಾರೆ. ಮುಂದೆ ಯಾವುದೇ ಅನಾಹುತ ಆದರೂ ಸರ್ಕಾರವೇ ಕಾರಣ, ನಾವು ಕಾರಣ ಅಲ್ಲ. ಒಂದು ತೊಟ್ಟು ನೀರು ಬುಡ ಕೂಡ್ದು ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಈಚೆಗೆ ಬರ್ಲಿ, ಗೆಲ್ಲಿಸ್ತಾರೆ ಜನ. ಮೇಕೆದಾಟು ಅಂತ ಹೇಳ್ತಿದ್ರ, ಮೇಕೆದಾಟು ಮಾಡಿ ನೀರು ಕೊಡ್ಬೋದು, ಮೇಕೆದಾಟ ಮಾಡ್ತೀವಿ ಅಂತ. ಇವ್ರು ಏನು ಇವತ್ತು ಉಪಮುಖ್ಯಮಂತ್ರಿ ಇದ್ದಾರೋ ಅವ್ರು ಹೇಳ್ಕೊಂಡು ರಾಜಕೀಯಕ್ಕೆ ಬಂದ್ರು ತಾನೆ? 4 ತಿಂಗಳಾಯ್ತು ಗೆದ್ದು, ಯಾಕೆ ಮೇಕೆದಾಟ ಏನು ಮೆಟ್ರೆ ಇಟ್ಕೊಂಡಿದ್ದದ ಇವ್ರನ್ನ ಮಾಡಬೇಡ ಅಂತ? ಮೆಟ್ರೆ ಎಂಕಿದ್ದದ ಮೇಕೆ ಎಂದೆ, ಅದ್ರ ಸದ್ದೆ ಇಲ್ಲ. ಮೇಕೆದಾಟ ಮಾಡಿದ್ರೆ ನಮಗೆ ಬೇಸಾಯಕ್ಕೆ ನೀರು ಬರಲ್ಲ ಮಗ. ಬೆಂಗಳೂರಿಗೆ ಕುಡಿಯಕ್ಕೆ ನೀರಷ್ಟೇ, ವಿದ್ಯುತ್ ಶಕ್ತಿ ತಯಾರು ಮಾಡಕ್ಕೆ ನೀರು, ನಮಗೇನು ಬೇಸಾಯಕ್ಕೆ ಬರಲ್ಲ ಅದು. ಅದನ್ನು ಮಾಡಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಅದರಲ್ಲಿ ವಿವರವಾಗಿ ಬರ್ದಿದೆ. ಮುಂದೆ ಯಾವ ರೀತಿ ಹೋರಾಟಗಳು ಇರುತ್ತೆ? ಹೋರಾಟ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘದವರು, ರೈತ ಚಳವಳಿಯವರು ಎಲ್ಲರೂ ಕೂತ್ಕೊಂಡು, ನಮ್ಮ ಜಿಲ್ಲೆಯವರು ಎಲ್ಲ ಕೂತ್ಕೊಂಡು ಏನು ನಿರ್ಣಯ ಮಾಡ್ತಾರೋ ಅದಕ್ಕೆ ನಾವು ಬದ್ರು. ಏನೇ ಆದರೂ ನಾವು ಜವಾಬ್ದಾರಲ್ಲ, ಸರ್ಕಾರವೇ ಜವಾಬ್ದಾರಿ. ಇದಿಷ್ಟು ಅಂಬುಜಮ್ಮವರ ಮಾತು. ಏನಂದ್ರೆ ಸರ್ಕಾರಗಳು ತಗೊಳ್ಳುವಂಥ ತಪ್ಪು ನಿರ್ಧಾರಗಳಿಂದ ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾವೇರಿ ಹೋರಾಟಗಳು ಮುಂದುವರಿತು ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಧನುಕುಮಾರ್ ಜೊತೆ ನಾಗೇಗೌಡ ಕೆಂಚಿನಳ್ಳಿ, ಕರ್ನಾಟಕ ಟಿವಿ, ಮಂಡ್ಯ.